ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಕುರುಕ್ಷೇತ್ರದ ಮುಹೂರ್ತ ನಿಗದಿಯಾಗಿ ಇವತ್ತು ಸಮರ ಆರಂಭವಾಗಿದೆ ಅಂತ ಹೇಳಬಹುದು ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಈಗ ಕೊನೆ ಹಂತದ ಶಸ್ತ್ರಾಭ್ಯಾಸಕ್ಕೆ ಶುರುವಾಗಿದ್ದಾರೆ ಇನ್ನೇನು ರಣರಂಗಕ್ಕೆ ಇಳಿತಾರೆ ಹಾಗಾಗಿ ಈ ಚುನಾವಣಾ ಕಣ ಬಹಳ ಕುತೂಹಲ ಕೆರಳಿಸುವುದಂತೂ ನಿಶ್ಚಿತವಾಗ್ತಾ ಇದೆ ಇಲ್ಲಿ ಮೊದಲಿಗೆ ಹೇಳಬೇಕಾದ್ರೆ ಕಾಂಗ್ರೆಸ್ ಮೊದಲ ಬಾರಿಗೆ ಚುನಾವಣೆ ಘೋಷಣೆಗೆ ಮುನ್ನವೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ವೀರಾವೇಶದಿಂದ ಚುನಾವಣೆಗೆ ಸಜ್ಜಾಗಿತ್ತು ನಂತರ ಏನು ಸಣ್ಣ ಪ್ರಮಾಣದ ಒಂದು ಭಿನ್ನಮತ ಶುರುವಾಗಿತ್ತು ಅದು ತಣಿಸುವ ಹಂತ ಬರ್ತಿತ್ತಕ್ಕಂತಹೇ ಬಿ ಜೆ ಪಿಯಲ್ಲಿ ಏನು ಮೊದಲ ಹಂತದ ನೂರ ಎಂಬತ್ತೊಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಯಿತು ಮೊನ್ನೆ ಆ ರಾತ್ರಿಯಿಂದಲೇ ಶುರುವಾಗಿದೆ ಬಿ ಜೆ ಪಿಯಲ್ಲಿ ಬಂಡಾಯದ ಬೆಂಕಿ ಇದೇ ಕೇಳ್ತಿದ್ದೀನಿ ಅಂತಂದರೆ ಆಡಳಿತಾರೂಢ ಪಕ್ಷದಲ್ಲಿ ಸಹಜವಾಗಿಯೇ ಆಕಾಂಕ್ಷಿಗಳು ಹೆಚ್ಚಿರಬಹುದು ಆದರೆ ಹಿಂದೆಂದೂ ಕಾಣದಂತಹ ಅಸಮಾಧಾನದ ಹೊಗೆ ಹೆಚ್ಚಾಗಿದೆ ಇದರಿಂದ ಕಮಲ ಪಾಳಯ ಎಲ್ಲೋ ಕಂಪಿಸುವಂತೆ ಶುರುವಾಗಿದೆ ಯಾರು ನಿರೀಕ್ಷೆ ಮಾಡದಂತೆಯೇ ಸುಮಾರು ಹದಿನೈದಕ್ಕೂ ಹೆಚ್ಚು ಶಾಸಕರಿಗೆ ಈ ಬಾರಿ ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಮಾಡಿದೆ ಅಂದರೆ ಕೇಂದ್ರ ಬಿ ಜೆ ಪಿ ಸಂಸದೀಯ ಮಂಡಳಿ ಒಂದು ದಿಟ್ಟ ನಿರ್ಧಾರ ಕೈಗೊಂಡು ವಂಶಪಾರಂಪರ್ಯ ಟಿಕೆಟ್ ಯಾರಿಗೂ ಬರಬಾರ್ದು ಆ ಆರೋಪ ನಮ್ಮ ಮೇಲೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕರ್ತರಿಂದಲೇ ಅಭಿಪ್ರಾಯ ಸಂಗ್ರಹಿಸಿ ಅದನ್ನು ಅಳೆದು ತೂಗಿ ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಮೇಲೆ ಈಗ ಬಂಡಾಯದ ಬೆಂಕಿ ಎದ್ದಿದೆ ಇದು ಹೇಗೆ ಶಮನಗೊಳ್ಳುತ್ತದೆ ಎಂಬುದು ತುಂಬ ಚರ್ಚೆಗೆ ಗ್ರಾಸವಾಗ್ತಾ ಇದೆ ನೀವು ಒಂದೆರಡು ಕ್ಷೇತ್ರಗಳು ಅಂತ ಹೇಳೋಕ್ಕಾಗೋದಿಲ್ಲ ಈಗ ಬೆಳಗಾವಿಯಿಂದ ಹಿಡಿದು ಬೆಂಗಳೂರುವರೆಗೂ ಇದರ ಬಂಡಾಯದ ಕಿಚ್ಚು ಬಿ ಜೆ ಪಿಯನ್ನು ಕೊತ್ತ ಕೊತ್ತ ಕುದಿಯುವಂತೆ ಮಾಡ್ತಾಯಿದೆ ಈಗಾಗಲೇ ಏನು ಪ್ರಭಾವಿ ಶಾಸಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಏನು ಚುನ ಇನ್ನೂ ಟಿಕೆಟ್ ನೀಡದಿರುವುದು ಒಂದು ರೀತಿಯ ಆ ಭಾಗದ ಜನತೆಯಲ್ಲಿ ಒಂಥರ ತಳಮಳ ಶುರುವಾಗ್ತಾ ಇದೆ ಇನ್ನೊಂದೆಡೆ ಬಿ ಜೆ ಪಿಯ ಭದ್ರಕೋಟೆ ಅಂತ ಗುರುತಿಸ್ಕೊಂಡಿದ್ದಂತಹ ಶಿವಮೊಗ್ಗದಲ್ಲಿ ದಿಢೀರನೇ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದು ತಮ್ಮ ಮಗನಿಗೆ ಆಸ್ಪದ ಮಾಡಿಕೊಡಬೇಕು ಅಂತ ಒಂದು ತೆರೆಮರೆಯಲ್ಲಿ ಪ್ರಯತ್ನ ನಡೀತಾ ಇದ್ದರೆ ಅದು ಕೂಡ ಸಕ್ಸಸ್ ಆಗ್ತಾಯಿದೆ ಅಂತ ಕಾಣ್ತಾ ಇಲ್ಲ ಇನ್ನು ಅದೇ ರೀತಿಯಂಥ ಬೆಳವಣಿಗೆ ಹಾಸನದಲ್ಲೂ ಮುಂದುವರೆದಿದೆ ಅಲ್ಲಿ ಅರಸೀಕೆರೆಯಲ್ಲಿ ಏನು ಬಿ ಎಸ್ ವೈ ಅವರ ಆಪ್ತ ಅಂತ ಗುರುತಿಸ್ಕೊಂಡಿದ್ದ ಸಂತೋಷ್ ಅವರು ಕಳೆದ ಹೋದ ಬಾರಿಯ ಚುನಾವಣೆಯಿಂದಲೂ ಕೂಡ ಸಕ್ರಿಯವಾಗಿ ಅಲ್ಲಿ ನಾನು ಕ ಸ್ಪರ್ಧಿಸಲೇಬೇಕು ಅಂತ ಮುಂದಾಗಿದ್ದರು ಆದರೆ ಕೊನೆ ಕ್ಷಣದಲ್ಲಿ ನಿನ್ನೆ ರಾತ್ರಿ ಏನು ಎರಡನೇ ಪಟ್ಟಿ ಬಿ ಜೆ ಪಿ ಪಟ್ಟಿ ಬ ಬಿಡುಗಡೆ ಆಯಿತು ಅಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಆದ್ದರಿಂದ ಇವತ್ತು ಅಲ್ಲೂ ಕೂಡ ಭಾರಿ ಪ್ರತಿಭಟನೆಗಳು ನಡೀತಾ ಇದೆ ಇದೆಲ್ಲದರ ಲಾಭ ನೋಡ್ತಾ ಇದ್ದರೆ ಜೆ ಡಿ ಎಸ್ಗೆಲ್ಲೋ ಒಂದು ಚೂರು ಅನುಕೂಲವಾಗುವಂತಹ ಪರಿಸ್ಥಿತಿ ತೋರ್ತಾ ಇದೆ ಈಗಾಗಲೇ ಬೆಳಗಾವಿ ಅಥಣಿ ಟಿಕೆಟ್ ಸಿಕ್ಕಿಲ್ಲ ಅಂತ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅವರನ್ನು ಕಾಂಗ್ರೆಸ್ ಸೆಳೆಯಲು ಪ್ರಯತ್ನ ಇದೆ ಇನ್ನೊಂದೆಡೆ ಈ ಅರಸೀಕೆರೆಯಲ್ಲೂ ಕೂಡ ಸಂತೋಷ್ ಅವರು ಏನಿದ್ದಾರೆ ಅವರು ಕೂಡ ಜೆ ಡಿ ಎಸ್ನ ಆಗ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಕಡೂರು ಭಾಗದಲ್ಲಿ ಏನು ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಹೋಗಿದ್ದ ಅಂತ ವೈ ಎಸ್ ವಿ ದತ್ತ ಅವರು ಕೂಡ ಟಿಕೆಟ್ ಕೈ ತಪ್ಪಿದ ಕಾರಣ ಅಸಮಾಧಾನಗೊಂಡಿದ್ದರು ಅವರು ಕೂಡ ಇವತ್ತು ಎರಡು ದಿನಗಳಿಂದ ಏನು ಚರ್ಚೆ ನಡೆಸಿ ಕಾರ್ಯಕರ್ತರಿಂದ ಚರ್ಚೆ ನಡೆಸಿ ಕೊನೆಗೂ ಗರ್ ವಾಪಸ್ಸಿ ಮಾಡ್ತಾ ಇದ್ದಾರೆ ಅಂದರೆ ಪುನಃ ಜೆ ಡಿ ಎಸ್ಗೆ ಬರ್ತಾ ಇದ್ದಾರೆ ಅವರಿಗೆ ಮತ್ತೆ ಕಡೂರಿನಿಂದ ಸ್ಪರ್ಧೆಗೆ ಅವಕಾಶ ಸಿಗ್ಬೌದು ಸದ್ಯ ಘೋಷಣೆ ಮಾಡಿರುವಂತಹ ಅಭ್ಯರ್ಥಿಯನ್ನು ಹಿಂದಕ್ಕೆ ಕರೆಸ್ಕೊಳ್ಬೋದು ಅಂತ ಒಂದು ಸಾಧ್ಯತೆ ಕೂಡ ಇದೆ ಇದಕ್ಕಾಗಿ ಈಗಾಗಲೇ ಮಾಜಿ ಸಚಿವರು ಹಾಗೂ ಒಳೆನೇ ಪುರುಷ ಹೊಳೆನಸಿಪುರದ ಶಾಸಕರಾದಂತಹ ರೇವಣ್ಣ ಅವರು ಇಳಿದಿದ್ದಾರೆ ಅವರು ಈ ಸಂಧಾನ ಸಭೆಯನ್ನು ಮಾಡಿ ಈಗಾಗಲೇ ಅವರನ್ನು ಬಹುತೇಕ ಜೆ ಡಿ ಎಸ್ಗೆ ಕರೆತರುವಂಥ ಪ್ರಯತ್ನ ಮಾಡಿದ್ದಾರೆ ಇದೇನಕ್ಕೆಂತಂದರೆ ಮುಂದೆ ಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇದು ಬಹಳ ಬಹಳವಾದ ಮುಖ್ಯವಾದ ಒಂದು ಕ್ಷೇತ್ರವಾಗತ್ತೆ ಅಲ್ಲಿ ನಮ್ಮ ಬೆಂಬಲ ದತ್ತಾವ್ರಿಗಿದ್ದರೆ ದತ್ತ ಅವರು ನಮಗೆ ಸಹಕಾರ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಕೂಡ ಅದರಿಂದ ಇದೆ ಇದೇ ರೀತಿ ನೀವು ನೋಡ್ಕೊಂಡು ಹೋದರೆ ಶಿವಮೊಗ್ಗದಲ್ಲಿ ಕೂಡ ಕಾಂತೇಶ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತ ಅಲ್ಲಿ ಭಾರೀ ಸ್ವಾಭಿಮಾನಿ ಹೋರಾಟ ನಡೆಸ್ತಾ ಇದ್ದಾರೆ ಇದರ ನೇತೃತ್ವವನ್ನು ಆಯನೂರು ಮಂಜುನಾಥ್ ಅಂದರೆ ಬಿ ಜೆ ಪಿಯ ಕಟ್ಟಾಳು ಅಂತ ಏನು ಬಿಂಬಿತವಾಗಿದ್ದರು ಮಾಜಿ ಸಂಸದರು ಹಾಗೂ ಈಗ ಸದ್ಯದಲ್ಲಿ ವಿಧಾನಪರ ಸದಸ್ಯರು ಆಗಿರುವ ಆಯ್ನೂರು ಮಂಜುನಾಥ್ ಅವರು ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ ಅವರು ಯಾವ ನನಗೆ ಏನಾದರೂ ಟಿಕೆಟ್ ನೀಡಲಿಲ್ಲ ಅಂತಂದರೆ ಸ್ಪರ್ಧೆಯಂತೂ ಖಚಿತ ಖಚಿತ ಪರಿಷತ್ ಸ್ಥಾನಕ್ಕೂ ರಾಜೀನಾಮೆ ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ನೋಡ್ತಾ ಇದ್ದರೆ ಬಿ ಜೆ ಪಿಯಲ್ಲಿ ಎದ್ದಿರುವಂತಹ ಈ ಬೆಂಕಿ ಯಾವ ರೀತಿ ಆರತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದೆಲ್ಲದರ ಒಂದು ಕುತೂಹಲ ಪರಿಕತವಾದಂತಹ ಕ್ಷಣಗಳ ನಡುವೆಯೇ ಇವತ್ತು ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಕೂಡ ಬಿ ಜೆ ಪಿ ಕಚೇರಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ಸಾಮಾನ್ಯ ಕಾರ್ಯಕರ್ತನ ರೀತಿಯಲ್ಲಿ ನೋಡಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ನಾನು ಬಿ ಎಸ್ ಐ ಅವ್ರ ಮಗ ಅಂತ ನನಗೆ ಏನು ಪರಿಗಣಿಸಿಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ಸಕ್ರಿಯವಾಗಿ ದುಡಿತಾ ಇದ್ದೀನಿ ಇವೆಲ್ಲ ನೋಡಿ ನನ್ನ ಪಕ್ಷಕ್ಕೆ ಶಿಕಾರಿಪುರದಿಂದ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಂತಹ ಲಾಬಿ ಆಗಲಿ ಏನೂ ಆಗಿಲ್ಲ ಇಂತಹ ಒಂದು ಆಕಾಂಕ್ಷಿಗಳ ಏನು ಹೇಳ್ತಾ ಇದ್ದಾರೆ ನನ್ನ ಮೇಲೆ ಯಡಿಯೂರಪ್ಪನ ಮಕ್ಕಳು ಕೊಟ್ಟಿದ್ದಾರೆ ಆನಂದ್ ಸಿಂಗ್ ಅವ್ರ ಮಗನ ಕೊಟ್ಟಿದ್ದಾರೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಅವರ ವರ್ಚಸ್ಸು ಅವರ ದುಡಿಮೆ ಪಕ್ಷಕ್ಕಾಗಿ ಸಲ್ಲಿಸಿರ್ತಕ್ಕಂತಹ ಒಂದು ಸೇವೆ ಇವನ್ನೆಲ್ಲ ಪರಿಗಣಿಸಿ ಈಗ ನಾವು ಅದನ್ನು ಕೊಟ್ಟಿದ್ದೀವಿ ಅಂತ ಸಂಜಾಯಿಸಿ ನೀಡ್ತಾ ಇದ್ದಾರೆ ಇವೆಲ್ಲದನ್ನು ನೋಡ್ತಾ ಇದ್ದರೆ ಬಿ ಜೆ ಪಿಗೆ ಈಗಾಗಲೇ ಒಂದು ರೀತಿಯ ಟೆನ್ಷನ್ ಶುರುವಾಗಿದೆ ಇದನ್ನು ಹೇಗೆ ಅದನ್ನು ನಿಭಾಯಿಸ್ತಾರೆ ಅನ್ನೋದು ಭಾರಿ 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 ಚರ್ಚೆಗೆ ವಿಷಯವಾಗಿದೆ ಯಡಿಯೂರಪ್ಪನವರು ಈಗ ಅದನ್ನೆಲ್ಲ ತಣಿಸುವಂಥ ಏಕಮಾತ್ರ ಶಕ್ತಿಯಾಗಿದ್ದಾರೆ ಜೊತೆಗೆ ಈಗ ಸಿ ಎಮ್ ಅವರು ಕೂಡ ಫೀಲ್ಡ್ ಫೀಲ್ಡ್ಗಿಳಿತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರೆಲ್ಲ ದೇವಾಲಯಗಳೇ ಸುತ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ನೋಡೋಕ್ಕೂ ಕೂಡ ಭಾರಿ ಕುತೂಹಲ ಭರಿತವಾಗಿರುತ್ತೆ ಸಿ ಎಂ ಆಗಲಿ ಬಿ ಜೆ ಪಿ ಹೈಕಮಾಂಡ್ ಮೇಲೆ ಈಗ ಕಾರ್ಯಕರ್ತರು ಮುಗಿಬಿದ್ದಿದ್ದಾರೆ ಆಕ್ರೋಶಗಳು ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಹೇಗೆ ಮುಂದುವರಿಯುತ್ತೆ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ನೋಡಬೇಕಾಗತ್ತೆ ಇದೇ ಪರಿಸ್ಥಿತಿ ಕಾಂಗ್ರೆಸ್ನಲ್ಲೂ ಕೂಡ ಮುಂದುವರೆದರೆ ಅಚ್ಚರಿ ಪಡಬೇಕಾಗಿಲ್ಲ ಈಗಾಗಲೇ ಇನ್ನೂ ಕೂಡ ಕಾಂಗ್ರೆಸ್ ಮೂವತ್ತ್ನಾಲ್ಕು ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡಬೇಕು ಬಿ ಜೆ ಪಿ ಹನ್ನೆರಡು ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡಬೇಕು ಆದ್ದರಿಂದ ಈ ಪಕ್ಷದಲ್ಲಿ ಏನೇನು ಅಸಮಾಧಾನ ಆಗುತ್ತೋ ಅದು ಪೂರ್ಣ ಲಾಭ ಜೆ ಡಿ ಎಸ್ಗೆ ಬರುವುದು ಕಟ್ಟು ನಿಟ್ ಕಟು ಸತ್ಯವಾಗಿರುತ್ತೆ ಹೀಗಾಗಿ ಕೆಲವರು ಜೆ ಡಿ ಎಸ್ ಮುಖಂಡರೇ ಹೇಳುತ್ತಿರುವಂತೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಯಾರೇ ಅಧಿಕಾರ ಸರ್ಕಾರ ನಡೆಸೋದಕ್ಕೆ ಅಧಿಕಾರ ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಅದೇ ರೀತಿ ಸ್ವಲ್ಪ ಅವಲಂಬಿತವಾಗ್ತಾ ಇದೆ ಅತಂತ್ರ ಫಲಿತಾಂಶ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರು ಮಾತ್ರ ನಾವು ಸ್ಪಷ್ಟ ಬಹುಮತವನ್ನು ಗಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಬಹುಮತದ ನಡುವೆ ಈ ಬಂಡಾಯದ ಬೆಂಕಿಯನ್ನು ಹೇಗೆ ಅವರು ಆರಿಸ್ತಾರೆ ಅನ್ನೋದು ಭಾರಿ ಎಲ್ಲರೂ ಜನರು ನೋಡ್ತಾ ಇದ್ದಾರೆ ಇದೇ ಇವತ್ತಿನ ವಿಶೇಷವಾಗಿತ್ತು ನಮಸ್ಕಾರ